ಮನೆಯಲ್ಲಿ ಬೇಡ ಜಾಬ್ಗೆ ಹೋಗು ಇದು ಬೇಡ ಇದು ತುಂಬ ಕಷ್ಟ ಆಗುತ್ತೆ ಅಂತ ಇದೊಂದು ಆಸೆ ಇದೇ ಮಾಡಬೇಕು ಅನ್ನೋ ಒಂದು ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡೆ ಮಾಡಿದೆ ಅನ್ನದ ಋಣ ಎಲ್ಲಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಈಗ ನಮ್ಮ ಅನಿತಾ ಕುಮಾರಿ ಅವರನ್ನೇ ನೋಡಿ ಇವರು ಎಂಎ ಮಾಡಿ ಫಾಸ್ಟ್ ಫುಡ್ ಬಿಸಿನೆಸ್ ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಮನೆಯಲ್ಲೇ ಚಿತ್ರಾನ್ನ ಪುಳಿಯೋಗರೆ ಅನ್ನ ಸಾಂಬಾರ್ ದೋಸೆ ಚಪಾತಿ ಅಕ್ಕಿ ರೊಟ್ಟಿ ಇಡ್ಲಿ ಎಲ್ಲ ಮಾಡಿಕೊಂಡು ಆಟೋದಲ್ಲಿ ತಾವು ದಿನ ಮಾರೋ ಸ್ಥಳಕ್ಕೆ ಸಂಜೆ ಮೂರುವರೆಗೆ ತಗೊಂಡು ಹೋಗಿ ಮಾರಾಟ ಮಾಡ್ತಾರೆ ಕೋವಿಡ್ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ನೆರವಿನ ಜೊತೆ ಸಂಜೀವಿನಿ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದಲ್ಲಿ ಬರುವ ಪಿಎಂ ಸ್ವನಿಧಿ ಯೋಜನೆ ಡಿಜಿಟಲ್ ಆನ್ಬೋರ್ಡಿಂಗ್ ಯೋಜನೆಗಳು ರಸ್ತೆ ಬದಿ ವ್ಯಾಪಾರಿಗಳ ಬದುಕಿಗೆ ಬೆಳಕಾದ ಬಗ್ಗೆ ಇವರು ಖುಷಿಯಿಂದ ಹೇಳ್ಕೊತಾರೆ ನಮ್ಮೆಲ್ಲ ರಸ್ತೆ ಬದಿ ವ್ಯಾಪಾರಿಗಳಿಗೂ ಈ ಪಿಎಂ ಸ್ವನಿಧಿ ಅಡಿಯಿಂದ ಬಡ ಕುಟುಂಬಗಳಿಗೆ ತುಂಬಾ ಅನುಕೂಲ ಆಗುವಂತ ಕೆಲವು ಡೇನಲ್ಮಿಂದ ಲೋನ್ಗಳ ಫೆಸಿಲಿಟಿ ಬರುತ್ತೆ ಅವರಿಗೆ ಬೇಕಾದಂತ ಅನುಕೂಲಗಳನ್ನೆಲ್ಲ ಸರ್ಕಾರದಿಂದ ದೊರೆಯುವಂತ ಕಾರ್ಯಕ್ರಮನ ಈ ಡೇನಲ್ಮಿ ಇದರಿಂದ ಮತ್ತೆ ಪಿಎಂ ಸ್ವನಿಧಿಯಿಂದ ಮಾಡಿಕೊಡ್ತಿದ್ದಾರೆ ಇದರಿಂದ ಎಲ್ಲ ವ್ಯಾಪಾರಸ್ಥರಿಗೂ ತುಂಬಾ ಸಹಾಯ ಆಗ್ತಿದೆ ಇವರು ಸಂಜೀವಿನಿ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಪಿಎಂ ಸ್ವನಿಧಿ ಯೋಜನೆಯ ಮೂಲಕ ಮೊದಲಿಗೆ 10,000 ನಂತರ 20,000 ರೂಪಾಯಿ ಪಡೆದು ನಂತರ ಸಮುದಾಯ ಬಂಡವಾಳ ನಿಧಿಯಿಂದ 1,00,000 ರೂಪಾಯಿ ಲೋನ್ ಪಡೆದಿದ್ದು ಇದರಲ್ಲಿ 25,000 ರೂಪಾಯಿ ಸಬ್ಸಿಡಿ ಸಿಕ್ಕಿದೆ ಈಗ ಅನಿತಾ ಅವರ ಫಾಸ್ಟ್ ಫುಡ್ ಬಿಸಿನೆಸ್ ಚೆನ್ನಾಗಿ ನಡೀತಾ ಇದ್ದು ಈಗ ಇವರು ಇನ್ನಿಬ್ಬರಿಗೆ ಕೆಲಸ ಕೊಟ್ಟಿದ್ದಾರೆ ಅನಿತಾ ಕುಮಾರಿ ಅವರು ತಿಂಗಳಿಗೆ ಈಗ 25,000 ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ ಫಾಸ್ಟ್ ಫುಡ್ ಬಿಸಿನೆಸ್ ಮಾಡಲೇಬೇಕು ಅನ್ನೋ ಮಹತ್ತರ ಆಸೆ ಹೊತ್ತು ಫೀಲ್ಡ್ ಕಿಳಿದ ಅನಿತಾ ಅವರು ಸ್ಟ್ರೀಟ್ ವೆಂಡರ್ ಕಮಿಟಿ ಎಲೆಕ್ಷನ್ಗೂ ನಿಂತು ಗೆದ್ದಿದ್ದಾರೆ ಫಸ್ಟ್ ನಾನು ಟ್ರೈ ಮಾಡಿ ನನ್ನ ಕೈಲಿ ಆಗಿಲ್ಲ ಅಂದಮೇಲೆ ನೋಡೋಣ ಅಂದ್ಬಿಟ್ಟು ಫಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅದೇ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀನಿ ಅಂದರೆ ಆಗಲ್ಲ ಎಲ್ಲ ಬಿಟ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹಠ ತೊಟ್ಟರೆ ಏನು ಬೇಕಾದರೂ ಮಾಡೇ ಮಾಡ್ಬೋದು ಛಲದಿಂದ ತನ್ನ ಆಸೆಗೆ ಸಾಕಾರ ರೂಪ ನೀಡಿದ ಅನಿತಾ ಅವರು ತಮ್ಮ ಮನಸ್ಸಲ್ಲಿ ಹುದುಗಿರೋ ಇನ್ನೊಂದು ಮಹತ್ತರ ಆಸೆಯನ್ನ ಈಡೇರಿಸಿಕೊಳ್ಳುವತ್ತ ದೃಷ್ಟಿ ನೆಟ್ಟಿದ್ದಾರೆ ಫಾಸ್ಟ್ ಫುಡ್ ಬಿಸಿನೆಸ್ ಅನ್ನ ದೊಡ್ಡ ಹೋಟೆಲ್ ಆಗಿ ವಿಸ್ತರಿಸೋ ಕನಸು ಹೊಂದಿರೋ ಅನಿತಾ ಅನ್ನೋ ದಿಟ್ಟೆ ನಮ್ಮ ಸಮಾಜದಲ್ಲಿರೋ ಅನೇಕ ಹೆಣ್ಣು ಮಕ್ಕಳಿಗೆ ದಾರಿದೀಪ ಆಗ್ಲಿ ಸಂಜೀವಿನಿ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಇಂಥ ಇನ್ನಷ್ಟು ಸಾಧಕಿಯರನ್ನ ಹುಟ್ಟು ಹಾಕ್ಲಿ